ಸಿಎಂ ಎಚ್ ಡಿ ಕುಮಾರಸ್ವಾಮಿ ಟೆಂಪಲ್ ರನ್ ಜೊತೆಯಲ್ಲೇ ಸೊಸೆಗಾಗಿ ಸರ್ಚಿಂಗ್ ಕೂಡ ನಡೆಸಿದ್ದಾರೆ ಅನ್ನೋದು ಬ್ರೇಕಿಂಗ್ ನ್ಯೂಸ್ ಈಗ ಬರ್ತಿರೋದು. ಈಗಾಗಲೇ ಟೆಂಪಲ್ ರನ್ ಗೆ ಹೋಗ್ತಿರುವಂತಹ ವಿಚಾರ ನಿಮ್ಗೆಲ್ಲ ಗೊತ್ತಿರೋದೆ. ಜೊತೆಗೆ ಸೊಸೆಗಾಗಿ ಸರ್ಚಿಂಗ್ ಆಗ್ತಿದೆ, ಪುತ್ರ ನಿಖಿಲ್ ಕುಮಾರಸ್ವಾಮಿಗೆ ಹುಡುಗಿಯನ್ನ ಕೂಡ ಹುಡುಕ್ತಿದ್ದಾರಂತೆ. ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಆಂಧ್ರದಲ್ಲಿರುವ ಕರ್ನಾಟಕ ಮೂಲದವರ ಜೊತೆ ಸಂಬಂಧ ಬೆಳೆಸಿದ್ದಾರೆ ಎಚ್ಡಿಕೆ ಅನ್ನೋದು ಸುದ್ದಿ ಕೂಡ ಕೇಳಿ ಬರ್ತಿದೆ. ಆಂಧ್ರದಲ್ಲಿ ಕನಕ ದುರ್ಗಮ್ಮನ ದರ್ಶನದ ಬಳಿಕ ಔಪಚಾರಿಕ ಮಾತುಕತೆ ಕೂಡ ಆಗಿದೆಯಂತೆ. ಮುಂದಿನ ತಿಂಗಳು ದೇವೇಗೌಡರ ಕುಟುಂಬದ ಸದಸ್ಯರೆಲ್ಲ ಕೂಡ ತೆರಳಿ ಮಾತುಕತೆಯನ್ನ ನಡೆಸ್ತಾರೆ ಅಂತ ನ್ಯೂಸ್ 18 ಕನ್ನಡಕ್ಕೆ ಸಿಕ್ಕಿದೆ. ಎಚ್ಡಿಕೆ ಟೆಂಪಲ್ ರನ್ ಅಸಲಿ ರಹಸ್ಯ, ಮಗನಿಗಾಗಿ ಕಂಕಣ ಭಾಗ್ಯ ಮಾಡೋದಕ್ಕಾಗಿ ಈಗ ಅವರು ಸೊಸೆಗಾಗಿ ಸರ್ಚಿಂಗ್ ಕೂಡ ಆಗ್ತಿದೆ ಅಂತ. ಈಗಾಗಲೇ ಅವರ ಸೀತಾರಾಮ ಕಲ್ಯಾಣ ಸಿನಿಮಾ ಕೂಡ ಬರ್ತಾ ಇದೆ, ಅದರ ಜೊತೆಗೆ ಈಗ ನಿಖಿಲ್ ಕುಮಾರ್ ಕಲ್ಯಾಣಕ್ಕೂ ಕೂಡ ಒಂದ್ ರೀತಿಯಾಗಿ ಸಿದ್ಧತೆಗಳು ಆಗ್ತಿದೆ ಅನ್ನೋ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ನ್ಯೂಸ್ 18 ಕನ್ನಡಕ್ಕೆ ಟೆಂಪಲ್ ರನ್ ಅಸಲಿ ರಹಸ್ಯ ಈಗ ಸಿಕ್ಕಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್. ಜನಾರ್ದನ್ ಹೆಬ್ಬಾರ್, ಒಂದ್ ಕಡೆ ಟೆಂಪಲ್ ರನ್ ಕೇವಲ ಸರ್ಕಾರ ಏನು ಸುಭದ್ರವಾಗಿ ಹೋಗ್ಲಿ ಅನ್ನೋ ಒಂದು ನಿಟ್ಟಿನಲ್ಲಿ ಅಂತ ಇತ್ತು, ಆದ್ರೆ ಇದರ ಜೊತೆಗೆ ಸೊಸೆ ಸರ್ಚಿಂಗ್ ಕೂಡ ಆಗ್ತಿದೆ ಅಂತ ಟೆಂಪಲ್ ರನ್ ಜೊತೆಗೆ. ಖಂಡಿತವಾಗಿ ಅವಿನಾಶ್, ನಿನ್ನೆ ದಿನ ಕುಮಾರಸ್ವಾಮಿ ಅವರು ಆಂಧ್ರ ಕಡೆಗೆ ಹೋಗ್ತಾ ಇದ್ದಾರೆ ಅಂತ ಹೇಳುವಾಗ ಸಹಜವಾಗಿ ಎಲ್ಲರೂ ಕೂಡ ಟೆಂಪಲ್ ರನ್ ಮುಂದುವರಿದ ಭಾಗ ಅಂದ್ಕೊಂಡಿದ್ರು. ಆದ್ರೆ ವಾಸ್ತವ ವಿಚಾರ ಏನಂತಂದ್ರೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಹುಡುಗಿಯನ್ನು ನೋಡೋ ವಿಚಾರಕ್ಕಾಗಿ ಕುಮಾರಸ್ವಾಮಿ ಈಗ ಕುಮಾರಸ್ವಾಮಿ ದಂಪತಿ ಆಂಧ್ರದ ಕಡೆ ಹೊರಟಿದ್ದಾರೆ. ಈಗ ಕುಮಾರಸ್ವಾಮಿ ದಂಪತಿ ಈಗಾಗಲೇ ನಾನು ದೆಹಲಿಯಿಂದ ತೆರಳಿ ಅಲ್ಲಿಗೆ ಹೋಗಿ ಕರ್ನಾಟಕ ಮೂಲದವರು ಅಲ್ಲಿ ವಾಸವಾಗಿದ್ದಾರೆ. ಅಲ್ಲಿ ಒಂದೇ ಸಂಬಂಧಪಟ್ಟ ವಿಚಾರವಾಗಿ ಮಾತುಕತೆ ಮಾಡ್ಲಿಕ್ಕಿದ್ದಾರೆ. ಇವತ್ತು ಅನೌಪಚಾರಿಕವಾಗಿ ಮಾತುಕತೆ ಇರುತ್ತೆ. ಮೊದಲನೇ ಹಂತವಾಗಿ ಮಾತುಕತೆಯನ್ನ ನಡೆಸಿ ನಂತರದ ಒಂದು ಒಳ್ಳೆ ದಿನ ನೋಡಿ, ಮುಹೂರ್ತ ನೋಡಿ, ಕುಟುಂಬ ಸದಸ್ಯರೆಲ್ಲ ದೇವೇಗೌಡ ಕುಟುಂಬ ಸದಸ್ಯರು ಎಲ್ಲರೂ ಕೂಡ ಅಲ್ಲಿ ಹೋಗಿ ಮಾತುಕತೆಯನ್ನು ಮಾಡಿಟ್ಟಿದ್ದಾರೆ. ನಿಖಿಲ್ ಕೂಡ ಈ ಕಡೆಯಲ್ಲಿ ಸಿನಿಮಾದಲ್ಲಿ ಬಿಸಿ ಆಗಿದ್ದಾರೆ, ಸೀತಾರಾಮ ಕಲ್ಯಾಣ ಸಿನಿಮಾ ಶೂಟಿಂಗ್ ನಡೀತಾ ಇದೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಆಗ್ತಂತ ಈ ಸಂದರ್ಭದಲ್ಲಿ ಒಂದು ಯಾವ್ದೋ ಒಂದು ಪ್ರತಿಷ್ಠೆ ಆಗಿರುತ್ತೆ ಅನ್ನೋ ಕಾರಣಕ್ಕಾಗಿ ಮಾತುಕತೆಯನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಈಗ ದೇವೇಗೌಡ ಕುಟುಂಬದವರಿಗೆ ಹೈದರಾಬಾದ್ನಲ್ಲೂ ಸಹಿತ ಸಂಬಂಧ ಇದೆ, ಅಂದ್ರೆ ಅಲ್ಲಿ ಹೈಕೋರ್ಟ್ ಜಡ್ಜ್ ಆಗಿರುವಂತಹ ಸಂಬಂಧವನ್ನು ಕೂಡ ಈಗಾಗಲೇ ರೇವಣ್ಣ ಅವರ ಪುತ್ರನಿಗೆ ಕೂಡ ಸಂಬಂಧನ ಬೆಳೆಸಿದ್ದಾರೆ, ಅವರು ಮಗಳನ್ನ ತಂದಿದ್ದಾರೆ. ಈಗ ಮತ್ತೆ ಕುಮಾರಸ್ವಾಮಿ ಅವರ ದಂಪತಿ ಸಹಿತ ಆ ಭಾಗದಲ್ಲಿ ಮತ್ತೆ ಕಟ್ ಮಾಡಿದ್ದಾರೆ. ಅವರು ಕೂಡ ಕರ್ನಾಟಕ ಮೂಲದವರೇ ಆಗಿದ್ದಾರೆ, ಕರ್ನಾಟಕ ಮೂಲ ಆಗಿರೋದ್ರಿಂದ ಇಲ್ಲಿ ಒಂದು ಮಾತುಕತೆಯನ್ನು ಕೂಡ ಆಗಿದೆ. ಒಂದು ಮೂಲದ ಪ್ರಕಾರ ಹಾಸನ ಕಡೆಯವರು ಅಂತ ಕೂಡ ಹೇಳಲಾಗ್ತದೆ, ಆದ್ರೆ ಸ್ಪಷ್ಟವಾಗಿ ಇದುವರೆಗೂ ಸಹಿತ ಯಾರು ಅನ್ನೋದು ಇನ್ನು ಖಚಿತವಾಗಿಲ್ಲ. ಆದ್ರೆ ಕರ್ನಾಟಕ ಮೂಲದವರು ಅನ್ನೋದು ಇದು ಈವರೆಗೆ ಸ್ಪಷ್ಟ ಆಗಿದೆ. ಇವರಿಬ್ರು ಕೂಡ ದಂಪತಿ ಹೋಗಿ ಇವತ್ತು ಮಾತುಕತೆಯನ್ನು ಮಾಡ್ತಾರೆ. ಇನ್ನೊಂದು ನಾಲ್ಕಾರು ದಿನಗಳಲ್ಲಿ ಅಥವಾ ಮೂರನೇ ತಿಂಗಳಲ್ಲಿ ದೇವೇಗೌಡ ಕುಟುಂಬದವರೆಲ್ಲರೂ ಕೂಡ ಹೋಗಿ ಮಾತುಕತೆಯನ್ನು ಮಾಡ್ಲಿಕ್ಕಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಅವಿನಾಶ್, ಧನ್ಯವಾದ ಹೆಬ್ಬಾರ್ ಮಾಹಿತಿಗಾಗಿ.